ನಮಸ್ಕಾರ ರೀಪ್ಪ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಪೊಲೀಸರು ರಾಕ್ಷಸರಲ್ಲ ರಕ್ಷಕರು ಅಂತ ನಾನು ಅನೇಕ ಸಾರಿ ಹೇಳಿ ಕೂತ್ ಬಂದೀನಿ ಯಾಕಂದರೆ ಅವ್ರಿಗೂ ಜೀವನ ಐತಿ ಸಂಸಾರ ಐತಿ ರಾತ್ರಿ ಹಗಲಿ ಎಂತಿಂಥ ಕ್ರಿಮಿನಲ್ ಕ್ರೈಮ್ ಆದರೂ ಸಹಿತ ಅವರು ಅಹೋರಾತ್ರಿ ಅದನ್ನು ಜೋಪಾನ ಮಾಡಿ ಸರ್ಕಾರಕ್ಕೆ ಕೀರ್ತಿ ತರುವ ಸಲುವಾಗಿ ಪೊಲೀಸರು ಬೇಕ್ರಿ ಪೊಲೀಸರನ್ನ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಅದರ ಸಲುವಾಗಿ ರಕ್ಷಕರು ಪೊಲೀಸರು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ತಂದಿದ್ದೀನಿ ಆ ರಕ್ಷಕ ಪೊಲೀಸ್ ಇಲಾಖೆಯಲ್ಲಿಯೂ ಸಹಿತ ಭಾರತ ದೇಶಕ್ಕೆ ಒಂದು ಕೀರ್ತಿ ತರುವಂಥ ಪೊಲೀಸ್ ಅಧಿಕಾರಿಗಳು ಅದಾರಂದ್ರೂ ವಿಚಿತ್ರ ಅಲ್ರಿ ಯಾವ ಪೊಲೀಸ್ ಅಧಿಕಾರಿ ಕೇವಲ ಕ್ರೈಮ್ ಕ್ರಿಮಿನಲ್ ಮಾಡ್ಕೊತ ಹೋಗೋದು ಅದರ ಜೊತೆ ಜೊತೆನೂ ಕ್ರೀಡೆಯಲ್ಲಿ ರಾಜ್ಯಲ್ಲ ದೇಶಲ್ಲ ಜಗತ್ತು ನೋಡು ಹಂಗೆ ಮಾಡಿದಂಥ ಒಂದು ದೇಶಕ್ಕೆ ಒಂದು ಹೆಮ್ಮೆಯ ಪುತ್ರ ಅಂದರೆ ಅದೇ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಮೂಡಲಗಿಯ ಸಿ ಪಿ ಐ ಆದಂಥ ಶ್ರೀಶೈಲ್ ಬ್ಯಾಕೋಡ್ ಶ್ರೀಶೈಲ್ ಬ್ಯಾಕೋಡ್ ಅವರ ಅಣ್ಣ ತಮ್ಮಂದಿರು ಸಹಿತ ಉನ್ನತ ಅಧಿಕಾರಿಗಳು ಅದಾರ ಎಸ್ ಪಿ ಲೆವೆಲ್ ತನಕ ಆದರೆ ಆದರೆ ಇವರು ಸಿ ಪಿ ಐ ಆಗಿ ಇವತ್ತು ಭಾರತ ದೇಶಕ್ಕೆ ಒಂದು ಕಜಕಿಸ್ತಾನದಲ್ಲಿ ನಡೆದಂಥ ಕ್ರೀಡೆಯಲ್ಲಿ ಭಾರತದ ಒಂದು ಹೆಮ್ಮೆಯ ಪುತ್ರ ಐರನ್ ಮ್ಯಾನ್ ಅಂಥೇಳಿ ಅವ್ರಿಗೊಂದು ಗೌರವದ ಪದಕ ಕೊಟ್ಟಾರ ವರ್ಲ್ಡ್ ಬುಕ್ ರೆಕಾರ್ಡ್ದಲ್ಲಿಯೂ ಸಹಿತ ಅವ್ರ ಹೆಸರು ದಾಖಲಾಗೈತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಕೋಡ್ ಅವರ ಹೆಸರು ಒಂದು ಸುವರ್ಣ ಪದಕದಲ್ಲಿ ಬರುವಂಥ ಹೆಸರು ಇವರಿಗೆ ಮಾನ್ಯ ಘನ ಸರ್ಕಾರ ತಕ್ಷಣ ಇವರನ್ನು ಗುರುತಿಸಿ ಬರುವ ಸ್ವಾತಂತ್ರ್ಯ ಹದಿನೈದರಂದು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪದಕಗಳನ್ನು ಕೊಡ್ತೀರಿ ಅನೇಕ ಮಹನೀಯರಿಗೆ ಸತ್ಕಾರ ಮಾಡ್ತೀರಿ ಇಂಥ ಒಬ್ಬ ಭಾರತದ ಹೆಮ್ಮೆಯ ಪುತ್ರ ಕಜಕಿಸ್ತಾನದಲ್ಲಿ ಒಂದು ಈಜು ಸ್ಪರ್ಧೆ ಸೈಕಲ್ ನಡಿಗೆ ಸ್ಪರ್ಧೆ ಕಡಿಮೆ ನಿಮಿಷ ಕಡಿಮೆ ಗಂಟೆಯಲ್ಲಿ ಒಂದು ವಿಶ್ವ ದಾಖಲೆ ಮಾಡಿದಂಥ ಇದೇ ಶೈಲ್ಬಾ ಕೂಡ ಅವರನ್ನು ಗೌರವಿಸ್ಬೇಕಲ್ರಿ ಇದೇ ಗೃಹ ಮಂತ್ರಿ ಪರಮೇಶ್ವರಪ್ಪಗೂ ಸಹಿತ ನಾವು ಮೊನ್ನೆ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಮಾತುಕತೆ ಮಾಡುವಾಗ ಶ್ರೀ ಶೈಲ್ ಬಾಕೂಡವರ ಹೆಸರು ಹೇಳಿದಾಗ ತನ್ನ ಆಪ್ತ ಕಾರ್ಯದರ್ಶಿಯನ್ನು ಕರೆಸಿ ಅವರ ಹೆಸರನ್ನು ಬರ್ಕೊಂಡಂಥ ಇದೇ ಗೃಹ ಮಂತ್ರಿ ಜಿ ಪರಮೇಶ್ವರಪ್ಪ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಭಾರತ ದೇಶವು ಸಹಿತ ಅನೇಕ ಒಲಿಂಪಿಕ್ಸಲ್ಗಳಲ್ಲಿ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡೆಗಳಲ್ಲಿಯೂ ಸಹಿತ ಬಂಗಾರದ ಪದಕಗಳನ್ನು ಹಿಡಿಬೇಕು ನೋಡಿರಿ ಇವತ್ತು ಜಪಾನ್ ಮತ್ತು ಅಮೆರಿಕ ದೇಶಗಳು ಚೈನಾ ದೇಶಗಳು ಕ್ರೀಡೆಗೆ ಎಷ್ಟು ಮಹತ್ವ ಕೊಡ್ತಾವೆ ನಮ್ಮ ಭಾರತ ದೇಶದಲ್ಲಿ ಕ್ರೀಡೆಗೆ ಹೆಚ್ಚು ಮಹತ್ವ ಕೊಡೋದಿಲ್ಲ ಮಹತ್ವ ಕೊಟ್ಟರೆ ಅದಕ್ಕಿಂತಲೂ ಹೆಚ್ಚಿನ ಪದಕ ತರುವಂಥ ಕ್ರೀಡಾಪಟುಗಳು ನಮ್ಮ ದೇಶದಲ್ಲಿ ಅದಾರ ಅದಕ್ಕೆ ಪ್ರಮುಖ ಜ್ವಲಂತ ಸಾಕ್ಷಿ ಅಂದರೆ ಇದೇ ಸಿ ಪಿ ಐ ಶ್ರೀಶೈಲ್ ಬ್ಯಾಕ್ವೋರ್ಡ್ ಮಾನ್ಯ ಎಸ್ ಪಿ ಸಾಹೇಬರು ಬೆಳಗಾವಿ ಐ ಜಿ ಪಿ ಡಿ ಜಿ ಪಿ ಹೋಮ್ ಸೆಕ್ರೆಟ್ರಿ ಇವರು ಎಲ್ಲರೂ ಸಹಿತ ಇವರು ದೇಶಕ್ಕೆ ಒಂದು ಈಜು ಸ್ಪರ್ಧೆ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಐರನ್ ಮ್ಯಾನ್ ಆಗಿ ಕಜಕಿಸ್ತಾನದಲ್ಲಿ ಒಂದು ಬಂಗಾರದ ಪದಕ ವರ್ಲ್ಡ್ ಬ ರೆಕಾರ್ಡ್ ಬುಕ್ದಲ್ಲಿ ತಮ್ಮ ಹೆಸರನ್ನು ನಮೂದಿ ಮಾಡಿದಂಥ ಶ್ರೀ ಶೈಲ್ ಬ್ಯಾಕೋಡ್ ಅವರಿಗೆ ಉನ್ನತ ಸ್ಥಾನ ಕೊಡಬೇಕು ರಾಷ್ಟ್ರಪತಿ ಪದಕಕ್ಕೆ ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಬೇಕನ್ನೋದೇ ವಿಶೇಷ ಸ್ಟೋರಿ ಹಾಗಾದ್ರೆ ಶ್ರೀಶೈಲ್ ಬ್ಯಾಕುಡ ಅವರ ಪ್ರೇರಣೆ ಇನ್ನುಳಿದ ಪೊಲೀಸ್ ಡಿಪಾರ್ಟ್ಮೆಂಟ್ದ ಇನ್ನುಳಿದ ಅಧಿಕಾರಿಗಳಿಗೂ ಬೀಳ್ಬೇಕಲ್ರಿ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಪ್ರೇರಣೆ ಆಗಬಾರದು ರೀ ಇನ್ನುಳಿದ ಡಿಪಾರ್ಟ್ಮೆಂಟ್ದಾಗೂ ಅನೇಕ ಕ್ರೀಡಾಪಟುಗಳು ಅದಾರ ಎಲ್ಲರೂ ಶ್ರೀಶೈಲ ಬ್ಯಾಕೂಡ್ ಹಂಗೆ ಭಾರತ ದೇಶಕ್ಕೆ ನೌಕರಿ ಮಾಡ್ತಾ ಮಾಡ್ತಾ ಇಲ್ಲಿ ಜನರ ರಕ್ಷಣೆ ಮಾಡ್ತಾ ಮಾಡ್ತಾ ದೇಶಕ್ಕಾಗಿ ಹೆಮ್ಮೆಯ ಪುತ್ರನಾಗಿ ಒಂದು ಐರ್ನ್ ಮ್ಯಾನ್ ಆಗಿ ಹೊರಬೀಳುತ್ತಿರುವ ಈ ಶ್ರೀಶೈಲ ಅವರ ಈ ಸ್ಟೋರಿ ನೋಡಿದ ತಕ್ಷಣ ಇಡೀ ಕರ್ನಾಟಕಲ್ಲ ಭಾರತ ದೇಶ ವಿದೇಶದಲ್ಲಿಯೂ ಸಹಿತ ಆನಿವಾಸಿ ಭಾರತೀಯರದಾರ ಅವರೂ ಸಹಿತ ನೋಡಿ ಲೈಕ್ ಮತ್ತು ಶೇರ್ ಮಾಡಿರಿ ನಂಬರ್ ಒಂದು ಚಾನಲ್ ಕಾಕಾನ ಕಡಕ ಚಾನಲ್ ಸುದ್ದಿ ಪ್ರಸಾರ ಮಾಡ್ತಾನೆ ಆ ಶ್ರೀರಕ್ಷೆ ನಿಮ್ಮ ಶಕ್ತಿ ಐತಿ ಇಂಥ ಅದ್ಭುತ ಸುದ್ದಿಗಳಿಗಾಗಿ ಯಾವಾಗಲೂ ನಂಬರ್ ಒನ್ ಚಾನಲ್ ನೋಡ್ಕೋತ ಹೋಗಿರಿ ನಿಮ್ಮ ಅನಿಸಿಕೆಗಳನ್ನು ಶ್ರೀಶೈಲ್ ಬ್ಯಾಕೂಡ್ ಅವರು ಪೊಲೀಸ್ ಇಲಾಖೆಯಲ್ಲಿ ಮಾಡಿದಂಥ ಒಂದು ಸಾಧನೆ ಯಾವಾಗಲೂ ನಯವಿನಯದಿಂದ ಮಾತಾಡ್ತಾರ್ರಿ ಅವರಿಗೆ ನಾವು ಮಾತು ಮಾತಿನಾಗ ಒಮ್ಮೆ ಅಂದಿದ್ವಿ ಸಾಹೇಬ್ರಾ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಬರೋಕ್ಕಿಂತ ಮುಂಚಿತ ನೀವು ಒಂದು ದೊಡ್ಡ ಲೆಕ್ಚರರ್ ಆಗ್ಬೇಕಾಗಿತ್ತು ರೀ ಅಂತ ಹೇಳಿದ್ವಿ ನಾವು ಆವಾಗ ಅವರಂದರು ಪೊಲೀಸ್ ಇಲಾಖೆಯಲ್ಲಿ ಸಹಾನುಭೂತಿ ಮತ್ತು ಕರುಣೆ ಹೃದಯವಂತಿಕೆಯಿಂದ ಕೆಲಸ ಮಾಡಿದ್ರೆ ಬರುವಂಥ ದುಃಖಿತ ಅಹ್ವಾಲ ತೆಗೆದುಕೊಂಡು ಅವರಿಗೆ ಒಂದು ನ್ಯಾಯ ಒದಗಿಸಿ ಕೊಡುವಂಥ ಒಂದು ಒಳ್ಳೆಯ ವೇದಿಕೆ ಅಂದರೆ ಪೊಲೀಸ್ ಇಲಾಖೆ ಅಂತಾರ ಇದೆ ಶ್ರೀಶೈಲ್ ಬ್ಯಾಕೋಡ್ ಹಾಗಾದ್ರೆ ಶ್ರೀಶೈಲ್ ಬ್ಯಾಕೋಡ್ ಅವರು ಭಾರತ ದೇಶದ ಹೆಮ್ಮೆಯ ಪುತ್ರ ಒಂದು ಇಂಥ ಒಂದು ದೊಡ್ಡ ಆಧು ಅತ್ಯಾಧುನಿಕ ಒಂದು ಪದಕ ತಂದಾರ ಭಾಳ ಶ್ರಮ ಅದರ ಸಲುವಾಗಿ ಇನ್ನೂ ಅವರು ಒಲಿಂಪಿಕ್ಸ್ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗಿಯಾಗಲಿ ಒಳ್ಳೆಯ ಶಕ್ತಿ ಆ ಪರಮಾತ್ಮ ಅವರಿಗೆ ನೀಡಲಿ ಸಹಾನುಭೂತಿ ಕುಟುಂಬ ಅವರ ಮಾವಂದಿರಾದಂಥ ಗುಜನಟ್ಟಿಯವರು ನಮಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅನೋನ್ಯ ಸಂಬಂಧ ಆ ಶ್ರೇಯಸ್ಸು ಅವರಿಗೂ ಸಲ್ಲಲಿ ಅವರು ಉನ್ನತ ಅಧಿಕಾರಿಯಾಗಿ ರಿಟೈರ್ಡ್ ಆಗಿದ್ದಾರೆ ಹಾಗಾದ್ರೆ ಕಾಕ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಮತ್ತು ಕಡಕ ಸುದ್ದಿಂಗ್ ಬರ್ತಾನೆ ನಮಸ್ಕಾರ ಅದರ ಜೊತೆಗೆ ಸಂಪೂರ್ಣ ಅವರು ಯಾವ ರೀತಿ ಈಜು ಸ್ಪರ್ಧೆಯಲ್ಲಿ ಬಂದರು ಯಾವ ರೀತಿ ಅವರು ತಮ್ಮ ಕಜಕಿಸ್ತಾನದಲ್ಲಿ ಫಾರೆವರ್ ಸ್ಟಾರ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಅಂತ ಮುಖ್ಯಮಂತ್ರಿ ಪದಕ ಸಹಿತ ಅವರು ಪಡೆದಾರ ಇನ್ನು ರಾಷ್ಟ್ರಪತಿ ಪದಕ ಪಡಿಬೇಕು ಪ್ರಧಾನಮಂತ್ರಿ ಪದಕ ಪಡಿಬೇಕು ಇವೆಲ್ಲ ಶ್ರಮದಿಂದ ಬರ್ತಾವ ಆ ಶ್ರಮ ಮಾಡಿದರೆ ಮಾತ್ರ ಯಶಸ್ಸು ಸಾಧನೆ ಆಗತೈತಿ ಇದಕ್ಕೆ ಜ್ವಲಂತ ಉದಾಹರಣೆ ಹೆಸರಿ ಶೈಲ್ ಬ್ಯಾಡ್ ಆ ಸಂಪೂರ್ಣ ದೃಶ್ಯ ತೋರ್ಸಾಕತ್ತೀನಿ ಆ ಈಜು ಸ್ಪರ್ಧೆ ಸೈಕಲ್ ನಡಿಗೆ ಸ್ಪರ್ಧೆ ಸಂಪೂರ್ಣ ದೃಶ್ಯವನ್ನು ನೋಡ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ಉನ್ನತ ಅಧಿಕಾರಿಗಳೇ ಇದನ್ನು ಗಮನಹರಿಸಿ ಅವರಿಗೆ ಒಂದು ಅತ್ಯುನ್ನತ ಸ್ಥಾನ ನೀಡಬೇಕೆಂದು ನಂಬರ್ ಒನ್ ಚಾನಲ್ ಆಶೆ ಬೆಳಗಾವಿ ಜಿಲ್ಲೆಗೆ ಒಂದು ಬಂಗಾರದ ಒಂದು ಇದು ಪದಕ ಬಂಗಾರದ ವ್ಯಕ್ತಿ ಅಂದ್ರೂ ಅಡ್ಡಿ ಇಲ್ಲ ಈ ಶ್ರೀಶೈಲ್ ಬ್ಯಾಕ್ವೋರ್ಡ್ ಮಾಡುವಂಥ ಶ್ರಮಕ್ಕೆ ಎಲ್ಲರೂ ಸಹಕರಿಸ್ರಿ ಒಂದು ಸಪೋರ್ಟ್ ಆಗ್ರಿ ಇನ್ನೂ ಹೆಚ್ಚಿನ ಪದಕಗಳನ್ನು ಭಾರತ ದೇಶಕ್ಕೆ ಇವರು ತರಲಿ ಹೆಮ್ಮೆಯ ಪುತ್ರನಾಗಿ ಬೆಳೆಯಲಿ ಅನ್ನೋದೇ ವಿಶೇಷ ಸ್ಟೋರಿ ಮತ್ತು ಬೇರೆ ಸುದ್ದಿ ಹೋಗ್ ಬರ್ತಾನ್ರಿಪ್ಪಾ ನಮಸ್ಕಾರ